ನಾನು ಪ್ರೀತಿಸ್ತಿರೋ ಹುಡುಗಿನ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿದ್ದೆ. ಬರೀ ಬಂಡೆಗಳೇ ಇರೋವಂಥ ಜಾಗ ಅದು. ಅವಳು ಒಂದು ದೊಡ್ಡ ಬಂಡೆ ತುದಿಯಲ್ಲಿ ನಿಂತ್ಕೊಂಡಿದ್ದಾಳೆ. ಹಿಂದೆಯಿಂದ ನಿಧಾನಕ್ಕೋಗಿ ಸಡನ್ನಾಗಿ ಗಟ್ಟಿಯಾಗಿ ತಪ್ಕೊಂಡೆ. ಅವಳು ತುಂಬ ಭಯ ಪಡ್ಕೊಂಡು ಹಿಂದೆ ತಿರುಗಿ, ಅಬ್ಬಾ ಎಷ್ಟು ಭಯ ಆಯಿತು ಗೊತ್ತಾ, ಅಷ್ಟು ದೂರದಲ್ಲಿದೆಯಲ್ಲ, ಇಷ್ಟು ಬೇಗ ಹೇಗೆ ಬಂದೆ ಅಂತ ಕೇಳಿದ್ಲು. ಹೇಗೋ ಬಂದೆ ಬಿಡು, ತುಂಬ ಭಯ ಆಯ್ತಾ ಅಂದೆ. ಹ್ಞೂ ಅಂದ್ಲು. ಆಮೇಲೆ ಹಾಗೆ ಅವಳನ್ನು ಹತ್ರ ಕೇಳಿಕೊಂಡು, ಸಾರಿ ಮತ್ತು ತಮಾಷೆ ಮಾಡಿದೆ ಅಂತ ಹೇಳಿದೆ. ಹ್ಞೂ ಸರಿ ಬಿಡು ಅಂತ ಹೇಳಿ ಹಾಗೆ ನಡ್ಕೊಂಡು ರೂಮಿಗೆ ಬಂದ್ವಿ. ಇವತ್ತು ನಿನ್ನ ಬರ್ತಡೇ ಅಲ್ವಾ, ಏನು ಬೇಕು ಅಂತ ಕೇಳಿದೆ. ನಿನ್ನ ಜೊತೆ ಜೀವನ ಪೂರ್ತಿ ಬದುಕೋದ್ಬೇಕು ಅಂತ ಹೇಳಿದ್ಲು. ಅಷ್ಟೇ, ನನ್ನ ಕಣ್ಣು ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಅತ್ತೆ, ಅವಳನ್ನು ಗಟ್ಟಿಯಾಗಿ ತಪ್ಕೊಂಡೆ. ಅಳು ನಿಲ್ಸೋಕ್ಕಾಗ್ತಿಲ್ಲ. ಏನು ಮಾಡಬೇಕೋ ಅದು ಗೊತ್ತಾಗ್ತಿಲ್ಲ. ಏನೂ ಮಾತಾಡಲಿಲ್ಲ. ರೂಮಿಂದ ಆಚೆ ಬಂದೆ, ಬಂದು ಕೇಕ್ ಮತ್ತು ಫುಡ್ನ ತೊಗೊಂಡು ಬಂದೆ. ಟೈಮ್ 12 ಗಂಟೆ ಆಯಿತು. ಕೇಕ್ ಕಟ್ ಮಾಡಿಸ್ದೆ, ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಇನ್ನೊಂದು ಸಲ ಹಗ್ ಮಾಡಿಕೊಂಡೆ. ಇನ್ನೊಂದು ಜನ್ಮ ಅಂತ ಇದ್ದರೆ ಇಬ್ಬರು ಒಟ್ಟಿಗೆ ಬದುಕೋಣ ಅಂತ ಹೇಳಿದೆ. ಅವಳು ಅಳೋಗೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಫುಡ್ನ ಓಪನ್ ಮಾಡಿದೆ, ಹಾಗೆ ಜೊತೆಲಿ ತಂದಿದ್ದ ಪಾಯ್ಸನ್ ಬಾಟಲ್ ಓಪನ್ ಮಾಡಿ ಊಟದಲ್ಲಿ ಮಿಕ್ಸ್ ಮಾಡಿದೆ. ಇಬ್ಬರು ಒಬ್ರಿಗೊಬ್ಬರು ಮುಖ ನೋಡ್ಕೋತಿದ್ದೀವಿ. ಹೌದು, ನಾವು ಸಾಯ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಪ್ರೀತಿ ಗೆಲ್ಲಲ್ಲ ಅಂತ ನಮಗೆ ಅರ್ಥ ಆಗಿತ್ತು. ಕಾರಣ ಏನಾದರೂ ಆಗಿರ್ಬೋದು, ಜಾತಿ ಅಂತ, ದುಡ್ಡು ಅಂತ, ಅಂತಸ್ತು, ಆದರೆ ನಮ್ಮ ಪ್ರೀತಿಗೆ ಅವೆಲ್ಲ ಗೊತ್ತಿಲ್ಲ. ಅದಕ್ಕೆ ಡಿಸೈಡ್ ಮಾಡಿದ್ದೀವಿ. ಐ ಲವ್ ಯು ಅಪ್ಪು ಅಂದ್ಲು. ಐ ಲವ್ ಯು ಟು ಮುದ್ದು ಅಂದೆ. ಇನ್ನೇನು, ಒಂದು ತುತ್ತು ಬಾಯಲ್ಲಿಡಬೇಕು ಅನ್ನೋ ಅಷ್ಟರಲ್ಲೇ ನನಗೊಂದು ಕಾಲ್ ಬಂತು. ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡಿ ಪಕ್ಕಕ್ಕಿಟ್ಟೆ. ಒಂದು ಹುಡುಗಿ ಅಳೋ ಶಬ್ದ. ಮತ್ತೆ ಒಬ್ರಿಗೊಬ್ರು ಮುಖ ನೋಡಿಕೊಂಡು ತಕ್ಷಣನೇ ನಂದು ಅಂದೆ. ಹ್ಞೂ ಅಂದ್ಲು. ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಅಂತ ಕೇಳಿದೆ. ಮಾಮ, ಚಿಕ್ಕ ವಯಸ್ಸಿಂದನೂ ನೀನಂದರೆ ನನಗೆ ಎಷ್ಟಿಷ್ಟ ಅಂತ ನಿನಗೆ ಗೊತ್ತು, ಆದರೆ ನಾನಂದರೆ ನಿನಗಿಷ್ಟ ಇಲ್ಲ. ಆದರೂ ನೀನು ಎದುರುಗಡೆ ಇದ್ದರೆ ನಿನ್ನ ನೋಡ್ತಾನೆ ಬದುಕ್ಬೋದು ಅಂತ ನನಗೆ ಬರ್ತಿರೋ ಸಂಬಂಧಗಳನ್ನೆಲ್ಲ ರಿಜೆಕ್ಟ್ ಮಾಡ್ತಿದ್ದೀನಿ, ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂದೆ. ಸರಿ, ನಿನ್ನ ಮನಸ್ಸಲ್ಲಿ ನಾನಿಲ್ಲ ಅಲ್ವಾ, ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಕಾಯ್ತಾ ಬದುಕ್ತಾ ಇದ್ದೀನಿ. ಇವತ್ತಿಗೆ 3 ದಿನ ಆಯಿತು ನೀನು ಆಚೆ ಹೋಗಿ, ನಿನ್ನ ನೋಡಬೇಕು ಅನ್ನಿಸ್ತಿದೆ. ಪ್ಲೀಸ್ ಮಾಮ, ನಿಮ್ಮ ಪ್ರೀತಿ ನಮ್ಮ ಮನೇಲಿ ಒಪ್ಕೊಳ್ಳಲ್ಲ ಅಂತ ಏನಾದರೂ ಮಾಡ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ಯಾ? ನೀನು ನನ್ನ ಜೊತೇಲಿ ಇಲ್ಲ ಅಂದರೆ ಏನೂ ಆಗಲ್ಲ, ಆದರೆ ನೀನೇ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಬದುಕಿರಲ್ಲ ಅಂತ ಹೇಳಿದ್ಲು. ನನ್ನ ಬಾಯಲ್ಲಿ ಮಾತುಗಳೇ ಬರಲಿಲ್ಲ. ಸರಿ, ನಾಳೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ಆಮೇಲೆ ಒಂದು ತುತ್ತು ತಿನ್ನೋಕೆ ಹೋದೆ. ಮುದ್ದು ನನ್ನ ತಡೆದ್ಲು. ಬೆಳಗ್ಗೆನೇ ಎದ್ದು ನಮ್ಮ ನಮ್ಮ ಮನೆಗೆ ಹೋಗ್ಬಿಡೋಣ, ನೀನು ನಿಮ್ಮ ಅತ್ತೆ ಮಗಳನ್ನೇ ಮದುವೆ ಮಾಡ್ಕೋ ಅಂದ್ಲು. ನನಗೊಂದೇ ಸಲ ಶಾಕ್ ಆಗೋಯ್ತು. ಹೌದೋ ಅಪ್ಪು, ನಾವು ಸತ್ತು ಸಾಧಿಸೋದೇನಿಲ್ಲ. ಇಲ್ಲಿವರೆಗೂ ನನ್ನ ಜೀವನದ ಮೇಲೆ ನನಗೆ ಆಸೆನೇ ಇರಲಿಲ್ಲ, ಆದರೆ ನಿಮ್ಮ ಅತ್ತೆ ಮಗಳು ಮಾತು ಕೇಳಿದ್ಮೇಲೆ. ನಾವಿಷ್ಟಪಡೋರು ದೂರ ಆದರೆ ಕೊನೆಗುಳ್ಕೊಳ್ಳೋದು ನೋವು ಮಾತ್ರನೇ, ಅದೇ ನಮ್ಮನ್ನು ಇಷ್ಟಪಡೋರನ್ನ ನಾವೇ ದೂರ ಮಾಡಿಕೊಂಡ್ರೆ ಜೀವನನೇ ವ್ಯರ್ಥ. ನಿನ್ನ ಜೊತೆ ಸಾಯೋಗ್ ಬಂದಿರೋ ಈ ಪ್ರೀತಿ ವಯಸ್ಸು ಕೇವಲ 2 ವರ್ಷ, ಆದರೆ ನಿಮ್ಮ ಅತ್ತೆ ಮಗಳು ಚಿಕ್ಕ ವಯಸ್ಸಿಂದಾನೇ ನಿನ್ನ ಪ್ರೀತಿ ಮಾಡ್ತಿದ್ದಾಳೆ. ನನ್ನನ್ನು ಪ್ರೀತಿ ಮಾಡೋರು ಯಾರೋ ಒಬ್ರು ಇದ್ದೇ ಇರ್ತಾರೆ ಬಿಡು. ಪ್ಲೀಸ್ ಕಣೋ, ಯೋಚನೆ ಮಾಡು. ಪ್ರೀತಿ ದೊಡ್ಡದಾ, ಜೀವನ ದೊಡ್ಡದಾ? ಸರಿ, ನಾವಿಲ್ಲಿವರೆಗೂ ಬಂದಿದ್ದೀವಿ, ಆದರೆ ನಿನ್ನಲ್ಲಿ ಇಲ್ಲದೇ ಇರೋ ನಿನ್ನ ಅತ್ತೆ ಮಗಳ ಪ್ರೀತಿ ಇಲ್ಲಿವರೆಗೂ ಬಂದು ನಿನ್ನ ಕಾಪಾಡಿದೆ ಅಂದರೆ ಅರ್ಥ ಮಾಡ್ಕೊ. ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸರಿ ಅಂತ ಹೇಳಿದೆ. ಬೆಳಗ್ಗೆನೇ ಎದ್ದು ರೈಲ್ವೆ ಸ್ಟೇಷನಲ್ಲಿ ಹಾಗೆ ಅವಳ ಮುಖ ನೋಡ್ತಾ ಬಿಟ್ಟು ಹೋಗ್ತಿದ್ದೀನಿ. ಅದೇ ಅವಳನ್ನು ಕೊನೆ ಸಲ ನೋಡಿದ್ದು. ನಮ್ಮ ಅತ್ತೆ ಮಗಳನ್ನೇ ಮದುವೆ ಮಾಡಿಕೊಂಡೆ. ನನಗೊಂದು ಪಾಪನೂ ಹುಟ್ಟಿದ್ಲು. ನನ್ನ ಪಾಪಗೆ ಅವಳ ಹೆಸರನ್ನೇ ಇಟ್ಟಿದ್ದೀನಿ. ಅವಳು ಕೂಡ ಮನೇಲಿ ನೋಡಿರೋ ಸಂಬಂಧನೇ ಒಪ್ಕೊಂಡು ಮದುವೆ ಆಗಿದ್ದಾಳೆ. ಆವಾಗವಾಗ ಕಾಲ್ ಮಾಡಿ ಮಾತಾಡ್ತಿರ್ತಾಳೆ ಅವಳ ಗಂಡ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾನೆ ಅಂತ.
ಲವ್ ಲೈಫಲ್ಲೇ ಒಂದು ಪಾರ್ಟ್ ಅಷ್ಟೆ, ಆದರೆ ಲವ್ವೇ ಲೈಫ್ ಅಲ್ಲ. ನಾವು ಇಷ್ಟಪಡೋರು ಮಿಸ್ ಆದರೆ ನಮ್ಮನ್ನು ಇಷ್ಟಪಡೋರು ಸಿಗ್ತಾರೆ. ಪ್ರೀತಿಲಿ ಫೇಲ್ ಆದರೆ ನರಳಾಡೋ ಅವಶ್ಯಕತೆ ಇಲ್ಲ, ಸಾಯೋ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ಏನಂತೀರಾ?